ಹರಿ ಓಂ. ದೇವಿನಾರಾಯಣೀಯಂ ದಶಕ 37 ವಿಷ್ಣು ಮಹತ್ವಂ. ಮೊದಲನೆಯ ಶ್ಲೋಕ. ಹಿಂದೆ ಹರಿಯು ದೇವಿ ನಿನ್ನನ್ನು ಸಾತ್ವಿಕವಾದ ಯಾಗ ಮಾಡಿ ಪ್ರಸನ್ನಗೊಳಿಸಿದನು. ಆದ್ದರಿಂದ ನೀನು ಅವನನ್ನು ದೇವತೆಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠನನ್ನಾಗಿ ಮಾಡಿದೆ ಮತ್ತು ಅವನು ಎಲ್ಲೆಡೆಯೂ ಪೂಜಿತನಾಗುವಂತೆ ಮಾಡಿದೆ. ಎರಡನೆಯ ಶ್ಲೋಕ. ಮೂರು ಲೋಕಗಳಲ್ಲಿ ಯಾವಾಗ ಯಾವಾಗ ಅಧರ್ಮವು ತುಂಬ ಹೆಚ್ಚಾಗುವುದೋ, ಧರ್ಮವು ಕ್ಷೀಣಿಸುತ್ತಾ ಅಂದರೆ ಕಡಿಮೆಯಾಗುತ್ತಾ ಬರುವುದೋ, ಆಗ ಧರ್ಮವನ್ನು ಉದ್ಧರಿಸಲು ಅಭಿವೃದ್ಧಿಯನ್ನು ಹೊಂದಿರುವ ಅಧರ್ಮವನ್ನು ಅಳಿಸಿ ಹಾಕಲು ಇವನನ್ನು ಅಂದರೆ ಹರಿಯನ್ನು ನೀನು ನಿಯೋಗಿಸಿದೆ. ಮೂರನೆಯ ಶ್ಲೋಕ. ಅವನು ಎಲ್ಲೆಲ್ಲೂ ಪೂಜಿಸಲ್ಪಡುತ್ತಾನೆ. ಪುರುಷರೇ ಇಲ್ಲದ ಇಳಾವೃತದಲ್ಲಿ ಸಂಕರ್ಷಣ ಎಂಬ ಹೆಸರಿನಿಂದ ಇರುವ ಮುರಾರಿಯನ್ನು ತನ್ನ ಪತ್ನಿ ಸಕಲ ಭೂತಗಣಗಳಲ್ಲೂ ಎಲ್ಲರೊಡಗೂಡಿ ಗಿರೀಶನು ಅಂದರೆ ಶಿವನು ಪೂಜಿಸುತ್ತಾನೆ. ಇಳಾವೃತ ವರ್ಷದಲ್ಲಿ ಶ್ರೀಹರಿ ರುದ್ರರೂಪದಿಂದ ವಿರಾಜಿಸುತ್ತಾನೆ. ಬ್ರಹ್ಮನ ಕಣ್ಣಿನಿಂದ ಈ ರೂಪ ಪ್ರಾದುರ್ಭಾವಗೊಂಡಿತು. ಈತನ ಪ್ರೇಯಸಿ ಪ್ರಿಯ ಸದಾ ಇವನೊಡನೆ ಇರುತ್ತಾಳೆ. ಇಲ್ಲಿ ಬಂದವರು ಸ್ತ್ರೀಯರು ಅಂದರೆ ಇಲ್ಲಿ ಬಂದವರೆಲ್ಲ ಸ್ತ್ರೀಯರು ಆಗಿ ಹೋಗಲಿ ಎಂದು ಭವಾನಿಯ ಶಾಪವಿದೆ. ಆದ್ದರಿಂದ ಇಲ್ಲಿ ಇರುವವರೆಲ್ಲರೂ ಸ್ತ್ರೀಯರೇ, ಶ್ರೀಹರಿ ಒಬ್ಬನೇ ಪುರುಷನು. ಎಲ್ಲರೂ ಭವಾನಿಯ ವಿವಿಧ ಸೇವೆಯನ್ನು ನಿರಂತರ ಮಾಡುತ್ತಾರೆ. ಶ್ರೀಹರಿಯ ತಾಮಸ ಪ್ರಕೃತಿಯ ರೂಪ ಈ ಸಂಕರ್ಷಣ ಮೂರ್ತಿ. ಸಕಲ ದೇವಿಗಳಿಗೆ ಈತನು ಮಂಗಳವನ್ನುಂಟು ಮಾಡಲಿ, ಭವಬಂಧ ಬಿಡಿಸಲಿ ಎಂಬ ಭಾವನೆಯಿಂದ ಶಿವನೇ ಈತನನ್ನು ಸಕಲರೊಡಗೂಡಿ ಪೂಜಿಸುತ್ತಾನೆ. ಈ ಸಂಕರ್ಷಣನೇ ಅನಂತ ಸತ್ವರಜಸ್ತಮೋ ಗುಣಗಳನ್ನು ರಹಿತನಾಗಿರುವವನು. ತನ್ನ ಸಾವಿರ ಹೆಡೆಯ ಮೇಲೆ ವಿಶ್ವವನ್ನು ಹೊತ್ತಿದ್ದಾನೆ. ಈತನಿಂದ ಸಾತ್ವಿಕ, ರಾಜಸ, ತಾಮಸ, ಅಹಂಕಾರ ಉತ್ಪನ್ನವಾಗುವುದು. ಇವುಗಳಿಂದ ದೇವತೆಗಳು, ಇಂದ್ರಿಯಗಳು, ಭೂತಗಳೂ ಸೃಷ್ಟಿಯಾಗುತ್ತವೆ. ನಾಲ್ಕನೆಯ ಶ್ಲೋಕ. ಅವನನ್ನೇ ಭದ್ರಾಶ್ವ ವರ್ಷದಲ್ಲಿ ಭದ್ರಶ್ರವ ದೇಶದಲ್ಲಿರುವ ಮುನಿಗಳು ಹಯಗ್ರೀವ ಎಂಬ ಸ್ತೋತ್ರವನ್ನು ಮಾಡುತ್ತಾರೆ. ಹರಿವರ್ಷವಾಸಿಗಳು ಮತ್ತು ಪ್ರಹ್ಲಾದ ಅವನನ್ನೇ ವಿಶ್ವದ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡಿ ಶಾಂತಿ ನೆಲೆಸುವಂತೆ ಮಾಡಲು ನರಸಿಂಹ ಎಂದು ನಮಸ್ಕರಿಸುತ್ತಾರೆ. ಅಂದರೆ ಅಸುರರು ದೇವತೆಗಳ ಬಲ ವೇದ ಎಂದು ತಿಳಿದು ಕಾಲಕಾಲದಲ್ಲಿ ಅದನ್ನು ಬೇರೆ ಬೇರೆ ರೂಪದಲ್ಲಿ ಅಪಹರಿಸುತ್ತಾರೆ. ಈ ಕಲ್ಪದಲ್ಲಿ ಹಯಗ್ರೀವ ಅಸುರ ಅಂದರೆ ಕುದುರೆಯ ಕುತ್ತಿಗೆ ಹೊಂದಿದವನು ವೇದವನ್ನು ಅಪಹರಿಸಿ ಸಮುದ್ರದಲ್ಲಿ ಅಡಗಿಸಿಟ್ಟು ಮತ್ತು ದೀರ್ಘಕಾಲದ ಕಠಿಣ ತಪಸ್ಸಿನಿಂದ ಬ್ರಹ್ಮನನ್ನು ಒಲಿಸಿಕೊಂಡ. ತನ್ನಂಥ ರೂಪದವ ಅಂದರೆ ತನ್ನಂತೆ ಇರುವ ಹಯಗ್ರೀವನಿಂದ ಮಾತ್ರ ಮೃತ್ಯು ಬರಲಿ ಎಂದು ಬೇಡಿಕೊಂಡ. ಆ ವರದ ಬಲದಿಂದ ಕೊಬ್ಬಿ ದೇವತೆಗಳನ್ನು ಬಹಳ ವಿಧವಾಗಿ ಬಾಧಿಸುತ್ತಿದ್ದ. ಒಮ್ಮೆ ಅಸುರರೊಡನೆ ಯುದ್ಧದಲ್ಲಿ ಜಯ ಸಾಧಿಸಿ ಆಯಾಸಗೊಂಡಿದ್ದ ವಿಷ್ಣು ತನ್ನ ಹೆದೆ ಕಟ್ಟಿದ ಬಿಲ್ಲಿನ ಹೆದೆ ಬಿಚ್ಚದೆ ಹಾಗೆ ಬಿಲ್ಲಿನ ಮೇಲೆ ಕುತ್ತಿಗೆ ಇಟ್ಟು ವಿಶ್ರಾಂತಿಯನ್ನು ಪಡೆಯುತ್ತಿದ್ದ. ಈ ಹಯಗ್ರೀವನ ಬಾಧೆ ಮಿತಿಮೀರುತ್ತಿತ್ತು. ಆದರೆ ದೀರ್ಘ ಸಮಾಧಿಯಲ್ಲಿ ಮಗ್ನನಾಗಿ ಹೋಗಿದ್ದ ವಿಷ್ಣು ದೇವತೆಗಳು ಎಷ್ಟೆಲ್ಲ ಪ್ರಯತ್ನಿಸಿದರೂ ಹೊರಮುಖನಾಗಲೇ ಇಲ್ಲ. ಆಗ ಗೆದ್ದಲನ್ನು ಸೃಷ್ಟಿ ಮಾಡಿ ಅವನ ಬಿಲ್ಲಿನ ಹೆದೆಯನ್ನು ಕಚ್ಚುವಂತೆ ಹೇಳಿದರು. ಹೆದೆ ತುಂಡಾಗುತ್ತಿದ್ದಂತೆ ಬಿಲ್ಲು ಸೆಟೆದು ಮೇಲೆದ್ದಿತು. ಅದರ ಮೇಲೆ ತಲೆ ಇಟ್ಟಿದ್ದ ವಿಷ್ಣುವಿನ ತಲೆ ಹಾರಿಹೋಯಿತು. ಮತ್ತೆ ದೇವತೆಗಳೆಲ್ಲ ಗೊಂದಲಕ್ಕೆ ಒಳಗಾದರು. ಎಲ್ಲರೂ ಬ್ರಹ್ಮ ಮತ್ತು ಶಿವನನ್ನು ಪ್ರಾರ್ಥಿಸತೊಡಗಿದರು. ಕೊನೆಗೆ ಕುದುರೆಯ ತಲೆಯೊಂದನ್ನು ತಂದು ಅವನಿಗೆ ಸೇರಿಸಿ ಅವನನ್ನು ಅಂದರೆ ವಿಷ್ಣುವನ್ನು ಬದುಕಿಸಿದರು. ಆಗ ಅವನು ಹಯಗ್ರೀವ ರಕ್ಕಸನೊಡನೆ ಹೋರಾಡಿ ಅವನನ್ನು ಕೊಂದು ವೇದವನ್ನು ಹಿಂದಕ್ಕೆ ತಂದು ಬ್ರಹ್ಮನಿಗೆ ಒಪ್ಪಿಸಿದನು. ಐದನೆಯ ಶ್ಲೋಕ. ಕೇತುಮಾಲಾದಲ್ಲಿ ಅವನನ್ನು ಕಾಮರೂಪ ಅಂದರೆ ಮನ್ಮಥದಿಂದ ಪೂಜಿಸುತ್ತಾರೆ. ರಮ್ಯಕ ವರ್ಷದಲ್ಲಿ ಮೀನಿನ ರೂಪದಲ್ಲಿ ತೆಳೆದಿರುವ ಅವನನ್ನು ಮನುವು, ಹಿರಣ್ಮಯ ವರ್ಷದಲ್ಲಿ ಕೂರ್ಮ ರೂಪವನ್ನು ತಳೆದ ನಾರಾಯಣ ರೂಪವನ್ನು ಆರ್ಯಮನು ಸ್ತೋತ್ರ ಮಾಡುತ್ತಾರೆ. ಆರನೆಯ ಶ್ಲೋಕ. ಉತ್ತರ ಕುರು ವರ್ಷದಲ್ಲಿ ಮಹಾವರಾಹ ರೂಪಿಯಾದ ಅವನನ್ನು ಭೂದೇವಿಯು, ಕಿಂಪುರುಷ ದೇಶದಲ್ಲಿ ರಾಘವ ರೂಪಿಯಾದ ಅವನನ್ನು ಹನುಮಂತನೂ,
ಭಾರತವರ್ಷದಲ್ಲಿರುವ ನರ ಮತ್ತು ನಾರಾಯಣ ರೂಪದಲ್ಲಿ ಅವನನ್ನು ನಾರದರು ಆಶ್ರಯಿಸುತ್ತಾರೆ. 7ನೆಯ ಶ್ಲೋಕ. ಭರತಭೂಮಿ ಉತ್ತಮವಾದ ಕರ್ಮ ಮಾಡಿರುವವರು ನೆಲೆಸಿರುವ ಭೂಮಿ. ಇಲ್ಲಿ ಜನರು ಭಗವಂತನ ವಿಚಾರದಲ್ಲಿ ಮಾತ್ರ ಆಸಕ್ತರಾಗಿರುತ್ತಾರೆ, ಅವನಿಗೆ ಸಂಬಂಧಪಟ್ಟ ಮಾತನ್ನೇ ಆಡುತ್ತಿರುತ್ತಾರೆ. ಇಲ್ಲಿ ಪವಿತ್ರವಾದ ಆಶ್ರಮಗಳು, ಪರ್ವತಗಳು, ಪುಣ್ಯಕ್ಷೇತ್ರಗಳು, ತೀರ್ಥಘಟ್ಟಗಳು ಎಲ್ಲೆಲ್ಲೂ ವಿರಾಜಮಾನವಾಗಿದೆ. ಆದ್ದರಿಂದ ದೇವತೆಗಳೂ ಇಲ್ಲಿ ಜನ್ಮ ಪಡೆಯಲು ಹಾತೊರೆಯುತ್ತಾರೆ. 8ನೆಯ ಶ್ಲೋಕ. ಪ್ರಹ್ಲಾದನ ಮೊಮ್ಮಗ ಮಹಾಬಲಿ ತನ್ನನ್ನೇ ತಾನು ಅರ್ಪಿಸಿಕೊಂಡು ವಿಷ್ಣುವಿನ ಅನುಗ್ರಹದಿಂದ ಸುತಲ ಆಧಿಪತ್ಯವನ್ನು ಪಡೆದಿದ್ದಾನೆ. ಅಲ್ಲಿ ಅವನು ಸುರಕ್ಷಿತನಾಗಿದ್ದಾನೆ. ಮುದಿತನ, ರೋಗ, ಆಯಾಸ, ಮರಣ ಈ ಯಾವುದರ ಭಯವೂ ಇಲ್ಲದೆ ಅಲ್ಲಿ ಭಗವಂತನ ವಾಮನ ಮೂರ್ತಿಯನ್ನು ಪೂಜಿಸುತ್ತಿರುತ್ತಾನೆ. 9ನೆಯ ಶ್ಲೋಕ. ಸಾವಿರ ತಲೆಗಳುಳ್ಳ ಬಲರಾಮನ ರೂಪವನ್ನು ತಳೆದ ಹಿರಿಯ ತಾಮಸ ಮೂರ್ತಿಯನ್ನು ಆರ್ಯರು ಸ್ತೋತ್ರ ಮಾಡುತ್ತಾ ಪೂಜಿಸುತ್ತಾರೆ. ಪಾತಾಳದ ಅಡಿಯಲ್ಲಿ ನಾಗಕನ್ಯರೊಡನೆ ವಾಸಿಸುತ್ತಾ ಸುಲಲಿತವಾಗಿ ಅವನು ತನ್ನ ತಲೆಯ ಮೇಲೆ ಭೂಮಿಯನ್ನು ಹೊತ್ತಿದ್ದಾನೆ. 10ನೆಯ ಶ್ಲೋಕ. ಹೀಗೆ ಜಗತ್ತಿಗೆ ಹಿತವನ್ನುಂಟು ಮಾಡುವುದಕ್ಕಾಗಿ ಅಚ್ಯುತನು ವಿಶಿಷ್ಟವೂ ವಿಚಿತ್ರವೂ ಅನರ್ಘ್ಯವೂ ಆದ ರೂಪಗಳನ್ನು ತಳೆಯುತ್ತಿರುತ್ತಾನೆ. ಅವನಲ್ಲಿ ಗಾಢವಾದ ಭಕ್ತಿಯನ್ನು ಹೊಂದಿದ ಎಲ್ಲರೂ ಅವನನ್ನು ಸ್ತೋತ್ರ ಮಾಡುತ್ತಾರೆ. ದೇವಿ ಕರುಣಾಪೂರ್ಣ ಹೃದಯಳೇ, ಅವನನ್ನು ವರಕೊಡುವುದರಲ್ಲಿ ನಿಪುಣನನ್ನಾಗಿ ಮಾಡು. ನಮಗೆ ಯಾವುದು ಹಿತವೋ, ಪಥ್ಯವೋ, ಶ್ರೇಯಸ್ಕರವೋ ಅಂತಹ ವರವನ್ನು ಅವನೇ ಅನುಗ್ರಹಿಸುವಂತೆ ಮಾಡು. ನಮ್ಮ ಒಳಿತು, ಹಿತ, ಪಥ್ಯ, ಶ್ರೇಯಸ್ಸುಗಳನ್ನು ನಾವು ಅರಿತಿಲ್ಲ. ಅಮ್ಮ, ವರವ ದಯಪಾಲಿಸುವ ದೇವಿ, ನಿನಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಇಲ್ಲಿಗೆ ದೇವೀನಾರಾಯಣಿಯನ್ನ 37ನೆಯ ದಶಕವು ಸಮಾಪ್ತವಾಯಿತು. ಹರಿ ಓಂ.